ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಆಷ್ಟೋಚಂದ್ರಯ್ಯ ಪೂಜಾರಿ. ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ಆತ್ಮೀಯರೇ, ಹಿಂದಿನ ಪಾಠಗಳಲ್ಲಿ ಗ್ರಹಗಳ ಒಂದು ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ಸಪ್ತಗ ನವಗ್ರಹಗಳಲ್ಲಿ ಏನಂತ ಕೇಳಿದ್ರೆ ನಾವು ರವಿ, ಚಂದ್ರ, ಮಂಗಳ, ಬುಧ, ಶುಕ್ರ ಅವರ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಹು ಕೇತುಗಳ ಬಗ್ಗೆನೂ ಕೂಡ ಇಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ನಾವು ತಿಳ್ಕೊಬೇಕಾಗಿರೋದು ಏನಂತ ಕೇಳಿದ್ರೆ ಈ ಗುರು ಮತ್ತೆ ಶನಿ ಶತ್ರುತ್ವ ಮತ್ತು ಮಿತ್ರತ್ವದ ಬಗ್ಗೆ ಹೇಳಿದೆ. ಶತ್ರುತ್ವ ಮತ್ತು ಮಿತ್ರತ್ವದ ಬಗ್ಗೆ ಹೇಳಿದ್ದೀನಿ. ಇವತ್ತು ನಾವು ಕಾಲಪುರುಷ ಕುಂಡಲಿಯನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಮತ್ತೆ ಗುರು ಕೇತು, ಗುರು ಮತ್ತೆ ಶನಿ, ಕೇತು. ಇಲ್ಲಿ ನಾನು ಶಾಸಕಾಂಗದ ಬಗ್ಗೆ ಹೇಳಿದ್ದೀನಿ, ಮತ್ತೆ ನ್ಯಾಯಾಂಗದ ಬಗ್ಗೆ ಕೂಡ ಹೇಳಿದ್ದೀನಿ. ಸಾರಿ, ಕಾರ್ಯಾಂಗದ ಬಗ್ಗೆ ಹೇಳಿದ್ದೀನಿ, ಶಾಸಕಾಂಗದ ಬಗ್ಗೆ ಹೇಳಿದ್ದೀನಿ, ನ್ಯಾಯಾಂಗದ ಬಗ್ಗೆ ನಾನು ಮಾತಾಡಲಿಲ್ಲ. ಪಾಪ ಇಲ್ಲಿ ಕೂತಿದ್ದಾನಲ್ಲ ತಾತ, ತಾತ ಅವನ್ ತಾನೇ ನ್ಯಾಯ ಮಾಡ್ಬೇಕಾಗಿರೋದು. ಹಾಳಾಗಿ ಬಂದ್ಮೇಲೆ ಅವನ್ ತಾನೇ ಇರುತ್ತೆ ಬರೋದು. ಅದೇ ತಾನೇ ನ್ಯಾಯಾಂಗ. ನ್ಯಾಯಾಂಗ ವ್ಯವಸ್ಥೆನಲ್ಲಿ ಎಲ್ಲ ಹಾಳಾಗೋದ್ಮೇಲೆ ಅವನ ಹತ್ರ ಬರೋದು. ಯಾಕಂತ ಕೇಳಿದ್ರೆ ಇವನು ಲಾಭಕ್ಕಾಗಿ ಕಿತ್ತಾಡ್ದ, ಇವನು ಲಾಭಕ್ಕಾಗಿ ಕಿತ್ತಾಡ್ದ. ಸಾಮಾಜಿಕ ನಾಟಕದಲ್ಲಿ ಇವನು ಕಿತ್ತಾಡಿದ್ದು ಲಾಭಕ್ಕೆ, ಇವನು ಕಿತ್ತಾಡಿದ್ದು ಲಾಭಕ್ಕೆ. ನನ್ನ ಪರ ಆಗುವಂತ ಇವನು ಮಾವ, ನನ್ನ ಪರ ಆಗುವಂತ ಅಪ್ಪ, ಅಪ್ಪ ಎತ್ತಿದ್ದಾನೆ ನೋವಿದೆ ಅವನಿಗೆ, ಅವನು ಮಗಳನ್ನ ಎತ್ತಿದ್ದಾನೆ ಅವನಿಗೆ, ಅವನು ಆಟ ಆಡ್ಬೇಕಾಗಿದೆ. ಅವನ ಆಸ್ತಿ ಬಿಡಕ್ಕೆ ಅವನು ತಯಾರಿಲ್ಲ, ಬುಧ ಅವನು ಬುದ್ಧಿವಂತ. ಇವನ ಆಸ್ತಿ ಮಾತ್ರ ಅವನ ಮಗಳಿಗೆ ಆಗಬೇಕಾಗಿದೆ, ಇದು ಧರ್ಮ ಅವನು. ಅದಕ್ಕೆ ಅವನು ಕರ್ಮದ ಪರ ಅಂತ ಕರ್ತಿದ್ದೀನಿ. ಕರ್ಮ ಅಂದ್ರೆ ಏನಂತ ಗೊತ್ತಾಯ್ತಾ? ಇವನು ಹೆಣ್ಣು ತಗೊಂಬರೋವಾಗ ಅವನು ಚೆನ್ನಾಗಿದ್ದ ಅವನು ನೋಡಿ ತಗೊಂಬಂದ, ಅವನು ಇಂಥವ್ರನ್ನ ಬಡದ ಬಾಯಿಗೆ ಹಾಕೊಂಡ ಮೇಲೆ ಅಂಥವನಾಗಿದ್ದ. ಅವನೇನು ಗೊತ್ತಾಗಲಿಲ್ಲ, ಅದು ಅವನಿಗೆ ಅದು ಗೊತ್ತಾಗಲೇ ಇಲ್ಲ ಪಾಪ. ಯಾಕಂತ ಕೇಳಿದ್ರೆ ಅವನು ಸಾತ್ವಿಕ, ಚೆನ್ನಾಗಿರುತ್ತೆ ಏನೋ ಅಂತ ತಿಳ್ಕೊಂಡಿದ್ದ. ಆದರೆ ಅದು ಕಮಲದಲ್ಲಿ ಉತ್ಪನ್ನ ಆಗಿರೋದು, ಕಮಲ ಹೆಸರಿನಲ್ಲಿ, ಹೆಸರಿನಲ್ಲಿ ಉತ್ಪತ್ತಿಸಿದ ಕಮಲ ಇದೆ ಅವನ ಮನೆಯಲ್ಲಿ, ಅಲ್ಲಿ ತಾನೇ ಲಕ್ಷ್ಮಿ ಇರೋದು ಹೇಳಿದಾರಪ್ಪ. ಅಲ್ಲ ಸಿಂಬಾಲಿಕ್, ಅದು ಸಿಂಬಾಲಿಕ್ ತಾನೇ, ಅದು ಲಕ್ಷ್ಮಿ ಎಲ್ಲಿರ್ತಾಳೆ? ಕಮಲವಾಸಿನಿ ಅವನು ಅಲ್ವಾ, ಕಮಲ ಎಲ್ಲಿರುತ್ತೆ? ಮತ್ತೆ ಅದೇ ಬುದ್ಧಿ, ಅದು ತಾನೇ. ಇವನು ಹೋಗಿ ಅದ್ರಲ್ಲಿ ಸಿಗಾಕೊಂಡಿದ್ದಾನೆ ಆ ಕಮಲವನ್ನ ಕಿತ್ಕೊಂಬರೋದಕ್ಕೆ. ಚೆನ್ನಾಗಿತ್ತು ಕಮಲ, ಲಕ್ಷ್ಮಿ ಚೆನ್ನಾಗಿತ್ತದಲ್ಲಿ, ಅದನ್ನ ಕಿತ್ಕೊಂಬರಕ್ ಹೋಗಿ, ತಗೊಂಬರಕ್ ಹೋಗಿ ಇವನು ತಾನೇ ಅದ್ರಲ್ಲಿ ಸಿಗಾಕೊಂಡ್ರವನು, ಕೆಸರಿನಲ್ಲಿ ಸಿಗಾಕೊಂಡಿದ್ದಾನೆ ಇವನು. ಆ ಕೆಸ್ ಕಮಲಕ್ಕೆ ಕೆಸರು ಅಂಟಿಕೊಳ್ಳಲ್ಲ ನೋಡಿ, ಹೆಂಗಿದೆ ಕಮಲ ಇದೆಯಲ್ಲ ಅದಕ್ಕೆ ಕೆಸರು ಅಂಟಿಕೊಳ್ಳಲ್ಲ, ಈ ಪಾಪಿ ಇದೆಯಲ್ಲ ಸಿಗಾಕೊಂಡಿದ್ದು ಇದಕ್ಕೆ ಕೆಸರು ಅಂಟಿಕೊಂಡ್ರೆ. ಇವನು ತಗೊಳ್ಳೋವಾಗ ಏನು ಮಾಡ್ಬೇಕಾಗಿತ್ತು? ದೂರ ನಿಂತು, ದಡದ ಮೇಲೆ ನಿಂತು ಏನಾದರೂ ಒಂದು ಹಾಕಿ ಅದರಿಂದ ತಗೋಬೇಕಾಗಿತ್ತಾನೆ ಇವನು. ಇವನಾಗ ಮಾಡಿದ್ವಿ ಸಿಗಾಕೊಂಡಿದ್ದಾನೆ ಇವತ್ತಿನ ದಿನ ಕಲಿಯುಗದಲ್ಲಿ. ಮೊದಲು ತಾತನ ಮಾತು ಕೇಳಿದಾಗ ಏನಾಗಿತ್ತು, ತಾತನ ಗೊತ್ತು, ಯಾಕಂದ್ರೆ ಅವನು ಸಿಗಾಕೋಕ್ ಹೋಗಿದ್ದಾನೆ. ಅವನು ಸಿಗಾಕೊಂಡ ಮೇಲೆ ತಾನು ಗೊತ್ತಾಗಿರೋದು, ಅನುಭವಿಸ್ತಾ ಅವನು. ಅವನ ಮಾತು ಕೇಳಲಿಲ್ಲ, ಅವನ ಮಾತು ಇವನು ಕೇಳಿದ್ದ ತಾನು. ಇವನು ಕೇಳಿದ್ದ ಅಂದ್ರೆ ಇವನ ಮಾತು ಇವನು ಕೇಳಿದ್ದ ಅಂತ ಕೇಳಿದ್ರೆ ಅದರಲ್ಲಿ ಇವನು ಸಿಗಾಕೋತಿರ್ಲಿಲ್ಲ. ಯಾಕಂತ ಕೇಳಿದ್ರೆ ಇವನು ಅನುಭವಿಸ್ತ, ನಾನು ಸಿಗಾಕೊಂಡಿದ್ದೀನಿ, ನೀನು ಅದಕ್ಕೊಂದು ಕೋಲ್ ಮಾಡಿ ಕೊಡ್ತೀನಿ ನಾನು ಎಳಕು ಅಂತ ಹೇಳಿದ್ದ ಇವನು. ಇವನು ಆತರ್ಗೆ ಹೇಳಿ ಇವನು ಯಾಕೆ ಅವನು ಸಿಗಾಕೊಂಡು ಅವನದ ಆಯ್ತು ಎಲ್ಲ ಇವನಿಗೆ ನನಗೆ ಹಿಂಗೆ ಮಾತಾಡ್ತಾನೆ ಇವನು ಅಂತ ಇವನು ತಿಳ್ಕೊಂಡಿದ್ದ. ಇದು ಕಲಿಯುಗ, ಅವನ ಮಾತು ಕೇಳಿದ್ರೆ ಇನ್ನು ಯಾಕೆ ಕೊಡ್ತಾ ಇದ್ದ? ಇವನು ತಾನೇ ಆತ್ಮ, ಇವನು ಆತ್ಮ, ಇವನು ಪರಮಾತ್ಮ, ಇವನು ಜೀವಾತ್ಮ, ಇವನು ಪರಮಾತ್ಮ. ಆದ್ರೆ ಏನ್ ಮಾಡ್ತೀಯ, ಸಾಮಾಜಿಕವಾಗಿ ಭೂಮಿಗೆ ಬಂದಾಗ, ಕರ್ಮ ಭೂಮಿಗೆ ಅಂಟಿಕೊಂಡಾಗ ಇವನು ಅನಿವಾರ್ಯವಾಗಿ ಮಾವನ ಮಾತು ಕೇಳ್ಬೇಕಾಗಿದೆ. ಸಂಪಾದನೆ ಮಾಡುವಂತ ಹೇಳ್ದವನು ಯಾರು ಮಾವ ತಾನೇ, ರಪ್ ಮಾಡಿದ್ದ ಇವನು. ಇವನಿಗೆ ಬುದ್ಧಿ ಹೇಳ್ಕೊಟ್ಟಿದ್ದಾನೆ, ಇವನು ಹೇಳ್ದಂಗೆ ಕೇಳಿದ್ರೆ ಅವನು ಅದ್ರಲ್ಲಿ ಸಿಗಾಕೋತಿರ್ಲಿಲ್ಲ, ಸಿಗಾಕೊಂಡಿದ್ದಾನೆ. ಜೀವನ ಹೆಂಗ್ ಸಾಗಿಸ್ತಾನೆ? ಅದಕ್ಕೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಇವನಿಗೆ ಇವನ ಕಂಡ್ರೆ ಆಗಲ್ಲ, ಶತ್ರು. ಇವನು ಹೆಣ್ಣು ಕೊಟ್ಟವನು, ಇವನು ಗಂಡು ಹೆತ್ತವನು, ಅದಕ್ಕೆ ಅವನಿಗೆ ಅವನ ಕಂಡ್ರೆ ಆಗಲ್ಲ.
ಈಗೇನಾಗಿದೆ ಅಂತ ಕೇಳಿದ್ರೆ, ಇವನು ಮಧ್ಯದಲ್ಲಿ ಇವನಿಗೇನಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಇವನು ಸಿಕ್ಕಾಕೊಂಡಿದ್ದಾನಲ್ಲ, ಇವನು ಇವನು ಪೌರುಷವಂತ ಪೌರುಷವಂತ ಅಲ್ಲ, ಇವನು ಸಿಕ್ಕಾಕೊಂಡ ಅವನು. ಈಗ ಪರಾಕ್ರಮ ಬಂದಿದೆ ಅವನು, ಯಾಕೆ ಇವನಿಗೆ ಪರಾಕ್ರಮ ಬಂದಿರಲಿಲ್ಲ? ಈಗೇನಿದೆ ಅದರಲ್ಲಿ ಅಸ್ಥಿ ಪಂಜರ, ಇನ್ನೇನು ಮಕ್ಕಳು ಹುಡ್ಸಕ್ಕಾಗತ್ತ ಅದು? ಈಗ ಅಸ್ಥಿ ಪಂಜರ ಅದು ಮಕ್ಕಳು ಹುಡ್ಸಕ್ಕಾಗಲ್ಲ, ಅವ್ರ ಕೈಲಿ ಅದಕ್ಕೆ ಸುಮ್ಮನೆ ಕೂರಿಸಿದಾರಲ್ಲ. ಬುದ್ಧ ಅಂತ ಹೇಳಿದ್ರು ಇವನೇ ಗಂಡ, ಇವನ್ ಹೆಂಡತಿ ಅಂತ ಹೇಳಿದ್ರು. ಈ ಯಂಗೆಸ್ಟ್ ಪಾರ್ಟಿ ಯಂಗೆಸ್ಟ್ ಪಾರ್ಟಿ ಅದ, ಇವನೇನ್ ಮಾಡ್ತಾನೆ? ಇವ್ ಏನ್ ಮಾಡ್ದ? ಏನ್ ಮಾಡೋದು ಇವನು ಅಸ್ಥಿ ಪಂಜರ ಏನ್ ಮಾಡ್ತಾನ? ಅದಕ್ಕೆ ಪ್ರಾಕೃತಿಕವಾಗಿ ನೈಸರ್ಗಿಕ ಗಂಡ ಅನ್ನುವಂತ ಅವನು ಇವನು, ಯಾಕಂದ್ರೆ ಹುಟ್ಟಿದ್ದ ಅವನಿಂದ ಅಲ್ಲ. ಮೊದಲು ಅವನು ಹೆಂಗಷ್ಟೇ ಇದ್ದ, ಅವನು ಹೆಂಗಷ್ಟೇ ಇದ್ದ, ಮೊದಲು ನೈಸರ್ಗಿಕವಾದ ಗಂಡ ಅವನು. ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾನೆ, ಯಾಕೆ ಸಿಗಾಕೊಂಡ ಮೇಲೆ ಏನಾಗಿದೆ ಅಂತ ಅವನಿಗೆ ಗೊತ್ತಾಗಿದೆ, ಅದಕ್ಕೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಇವನು ಸಬ್ಕಾನ್ಸಿಯಸ್ ಮೈಂಡ್ ಅವನು, ಅವನೇ ಪರಮಾತ್ಮ, ಹಿಂದೆ ಹುಟ್ಟಿದ್ನಲ್ಲ. ಅನಾದಿ ಕಾಲದಲ್ಲಿ ನಾವೆಲ್ಲರೂ ಹಿಂದೆ ಹುಟ್ಟಿದ್ವಿ, ಎಲ್ಲರೂ ಸಚ್ಚಿದಾನಂದ ಆತ್ಮ ಆಗಿದ್ವಿ, ಎಲ್ಲರೂ ಸಚ್ಚಿದಾನಂದ ಆತ್ಮನೇ ಆಗಿದ್ವಿ ಅನಾದಿ ಕಾಲದಲ್ಲಿ. ಮಹಾಸ್ಫೋಟದ ನಂತರ ಏನಾಗಿದೆ ಅಂತ ಕೇಳಿದ್ರೆ, ಆಸೆಗಳು ದುರಾಸೆಗಳು, ಅವನು ಮಾಡ್ತಾ ಇದ್ದಾನೆ ನಾನ್ಯಾಕೆ ಮಾಡಬಾರ್ದು, ಅವನು ಮಾಡಿದ್ದನ್ನೇ ನಾನು ಮಾಡ್ತೀನಿ, ಇಂಥ ಮನಸ್ಥಿತಿಗಳು ಬರ್ತಾ 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 ಏನಾಗಿದೆ ಅಂತ ಕೇಳಿದ್ರೆ, ಎಲ್ಲವೂ ಗುಣಾತ್ಮಮಯವೂ ಆಗಿದೆ. ಇಲ್ಲಿ ಇವನು ಎಲ್ಲವನ್ನು ಕದ್ದಿದ್ದಾನೆ. ಹೆಂಗೆ ಕದ್ದಿದ್ದಾನೆ ಅಂತ ಹೇಳ್ತೀನಿ, ಕದ್ದಿದ್ದಾನೆ. ಈಗ ಇವನು ದೇವರು, ಹೌದ, ಭೂಮಿ ಅಧಿಪತಿ ಯಾರು? ಇವನು ತಾನೆ ಭೂಮಿ ಅಧಿಪತಿ. ಅವನು ಭೂತತ್ವ ಪೃಥ್ವಿ ತತ್ವದ ಅಧಿಪತಿ ಬುಧ. ಇವನು ಇಲ್ಲಿ ಬಂದು ಸಿಗಾಕೊಂಡಿದ್ದಾನೆ, ಧರ್ಮದ ಪಕ್ಷದ ಅವನು ಕರ್ಮ ಮಾಡಕ್ಕೆ ಹೋಗಿ ಸಿಗಾಕೊಂಡಿದ್ದ. ಇವನು ಹೋಗ್ಬೇಕಾಗಿರೋ ಜಾಗ ಬೇರೆ ಇತ್ತು, ಇವನು ಅಲ್ಲಿಗೆ ಹೋಗಲಿಲ್ಲ. ಇವನ ಜೊತೆ ಕಾಂಪಿಟೇಷನ್ಗಿಳಲ್ಲ, ಇವನೆಲ್ಲದಕ್ಕೂ ರೆಡಿ ಇದ್ದಾನೆ. ಅಮೆರಿಕ ಅವನು ಪಾತಾಳ, ಲಕ್ಷ್ಮಿ ಅಲ್ಲೇ ತಾನೇ ಇರೋದು ಪಾತಾಳದಲ್ಲಿ. ಪ್ರಪಂಚದ ಭೂಪಟದಲ್ಲಿ ಪಾತಾಳಕ್ಕೆ ಟಚ್ ಆಗಿರೋದು ಯಾವುದು? ಅಮೆರಿಕ. ಪಶ್ಚಿಮ ಲಕ್ಷ್ಮಿ ಎಲ್ಲಿದ್ದಾಳೆ? ಇವನು ಇಲ್ಲಿದ್ದಾನೆ, ಕಲಪುರುಷ ಕುಂಡಲಿಗೆ ಬರೋನು. ಇವನು ಉದಯ ಬ್ರಹ್ಮರೂಪಾಯ, ಮಧ್ಯಾಹ್ನ ತು ಮಹೇಶ್ವರ, ಸಾಯಂಕಾಲ ಮಹಾವಿಷ್ಣು, ತ್ರಯಮೂರ್ತಿ ದಿವಾಕರ. ಅವನೇಂತಿ ಇಲ್ಲಿದ್ದಾನೆ ಸಪ್ತಮದಲ್ಲಿ. ಕಾಣಿಸ್ತಾ ಇದೆಯಾ ಗಂಡ ಯಾರಾದ ಹೆಂಡತಿ ಯಾರಾದ ಅಂತ? ಹೇಳ್ತೀನಿ ಕಾಲಪುರುಷ ಕುಂಡಲಿಗೆ ಗಂಡ ಯಾರ ಇಲ್ಲಿ ಹೆಂಡತಿ ಯಾರು. ಉದಯ ಬ್ರಹ್ಮರೂಪಾಯ, ಮಧ್ಯಾಹ್ನ ತು ಮಹೇಶ್ವರ, ಸಾಯಂಕಾಲ ಮಹಾವಿಷ್ಣು, ತ್ರಯಮೂರ್ತಿ ದಿವಾಕರ. ಇವನಿಲ್ಲಿ ಅಪ್ಪನ ಜೊತೆ ಸೇರ್ಕೋಬೇಕಾಗಿದೆ ಧರ್ಮದ ಪಕ್ಷದಲ್ಲಿ. ಇವನು ಅಧಿಪತಿ ಎಲ್ಲಿ ಇಲ್ಲಿ ಬರೋಣ ಕಾಲಪುರುಷ ಕುಂಡಲಿಗೆ. ಏನ ಇವ್ರನ್ನ ನ್ಯಾಯಾಂಗ ತಗೊಂಡ್ಬಿಡೋಣ. ಕಾಲಪುರುಷ ಕುಂಡಲಿ ಬಂದ ಮೇಲೂ ನ್ಯಾಯಾಂಗ ಬರುತ್ತೆ. ತಾತ ಸುಮ್ಮನೆ ಇರ್ತಾನೆ, ಅವನೇನು ಎಲ್ಲ ಡಾಕ್ಯುಮೆಂಟ್ಸ್ ತರೋವರೆಗೂ ತಾತ ಏನು ಮಾತಾಡಲ್ಲ. ಅವನು ಬಿಸಾಕ್ತಾ ಇರ್ತಾನೆ ಫೈಲು. ತಾತನ ಯಾಕೆ ಅಲ್ಲೇ ಕೂರಿಸಿದ್ದೀನಿ ಅಂದರೆ, ನೀನು ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ತರೋವರೆಗೂ ತಾತ ಅಲ್ಲೇ ಕೂತಿರ್ತಾನೆ. ಅವನು ಮಾತು ಹೋಗ್ತಾನೆ ನೋಡ್ತಾನೆ. ನೀನು ಚೋರ್ ಬಜಾರ್ ಇದೆಯಲ್ಲ ಇಲ್ಲಿ, ಇವನು ತಾನೇ ಲಾಯರ್, ಕ್ರಿಮಿನಲ್ ಲಾಯರ್. ಕ್ರಿಮಿನಲ್ ಹಿಡಿಬೇಕು ಅಂತ ಕೇಳಿದ್ರೆ ಲಾಯರ್ ಅವನಿಗಿಂತ ಕ್ರಿಮಿನಲ್ ಇರಬೇಕು ಅಲ್ಲ. ಈ ಕ್ರಿಮಿನಲ್ಗಿಂತನೂ ಕ್ರಿಮಿನಲ್ ಲಾಯರ್ ಡೇಂಜರ್ ಆಗಿದ್ದಾನೆ ಇವಾಗ. ಯಾಕೆ ಅವ್ನು ಕದ್ದಿದ್ದಾನೆ, ಅವನ ಹತ್ರ ದುಡ್ಡಿದೆ, ನ್ಯಾಯ ಒದಗಿಸ್ಕೊಟ್ರೆ ಇವನಿಗೇನು ಬರುತ್ತೆ? ಅವನ ಹತ್ರ ಇರೋದ್ರ ಒಂದು ಅರ್ಧ ಕಿತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕಳ್ತನ ಮಾಡ್ಕೊಂಬರಲ್ವ? ಐಡಿಯಾ ಕೊಡ್ತಾ ಇರೋನು ಅವನು. ಕ್ರಿಮಿನಲ್ ಲಾಯರ್, ಲಾಯರ್ ಲಾ ಓದಿದ್ದಾನೆ ಅವನು, ಮ್ಯಾನ್ ಮೇಡ್ ಲಾ ಗೊತ್ತಿದೆ ಅವನಿಗೆ. ಅವನಿಗೆ ನಮ್ಮ ಯೋಗ್ಯತೆ ಗೊತ್ತಾಗಿದೆ, ಅದಕ್ಕೆ ಅವನು ಲಾಯರ್ ಆಗಿರೋದು.
ನಮ್ಮ ಯೋಗ್ಯತೆ ಅವನಿಗೆ ಗೊತ್ತಿದೆ. ಕಲಿಯುಗಕ್ಕೆ ರಾಜ ಹೋತಾ ಹೇ ರಾಹು, ಇವನು ಅವನ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ ಜಜ್ಗೆ. ಯಾಕೆ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ? ಅಸೋಸಿಯೇಷನ್ ಇದೆ ಇವನು, ಪ್ರೊಟೆಸ್ಟ್ ಮಾಡ್ತಾನೆ, ದುಡ್ಸನ್ ಯಾರು ಲಾಭ ಇದೆ ಅಲ್ಲ ಅವನ ಹತ್ರ ದುಡ್ಡಿದೆ. ಇವನ ಹತ್ರ ಏನಿದೆ? ತಾತನ ಹತ್ರ ಸರ್ಕಾರ ಕೊಟ್ಟಿದ್ರಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅವನು. ಸರ್ಕಾರ ಕೊಟ್ಟಿದ್ದು ನಡೆ ಸುತ್ತಿ ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ ಅವನ ಬಗ್ಗೆ. ಈಗ ಈ ಧರ್ಮ ಮತ್ತೆ ಈ ಕರ್ಮ, ಈ ಧರ್ಮಕಾರಕ ಮತ್ತೆ ಕರ್ಮಕಾರಕ ಇಬ್ಬರು ಜಾತಕದಲ್ಲಿ ಚೆನ್ನಾಗಿದ್ರು ಅಂತ ಕೇಳಿದ್ರೆ ಇವನು ಜಡ್ಜ್ ಆಗ್ತಾನೆ. ಜಡ್ಜ್ ಇವನು ಧರ್ಮಕಾರಕನಾಗಿರತಕ್ಕಂತಹ ಗುರು, ಕರ್ಮಕಾರಕನಾಗಿರತಕ್ಕಂತಹ ಶನಿ, ಇವರಿಬ್ರು ಚೆನ್ನಾಗಿದ್ರೆ ಇವನೇನ್ ಮಾಡ್ತಾನೆ ಅಂದ್ರೆ ಜಡ್ಜ್ ಆಗ್ತಾನೆ. ಈಗ ಗುರು ಇಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಇದು ಇವನು ಸ್ವಂತ ಮನೆ ಗುರು ಎಂದು, ಇದು ಕೂಡ ಸ್ವಂತ ಮನೆ ಇವನು. ಇದು ಕಾಲ ಪುರುಷ ಕುಂಡಲಿ. ಕಾಲ ಪುರುಷ ಕುಂಡಲಿ ಇದರಲ್ಲಿ ಕಾಲ ಪುರುಷ ಕುಂಡಲಿ ತೋರಿಸ್ಬಿಡೋಣ, ಇಲ್ಲೇ ಎಕ್ಸ್ಪ್ಲೇನ್ ಮಾಡಕ್ ಬರುತ್ತೆ. ಮೇಷರಾಶಿ ಇದಕ್ಕೆ ಅಧಿಪತ್ಯ ಇದೆ ಅಂತ ಹೇಳಿದ್ದೀನಿ ನಾನು. ಸಪ್ತ ಗ್ರಹಗಳಿಗೆ ಅಧಿಪತ್ಯ ಇದೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಹಾಗಿದ್ರೆ ಸಪ್ತ ಗ್ರಹಗಳ ಅಧಿಪತ್ಯ ಎಲ್ಲಿದೆ? ಮೇಷರಾಶಿ ಪೂಜಾಧಿಪತಿ ಇದಕ್ಕೆ ಮಂಗಳ. ವೃಷಭ ರಾಶಿ ಶುಕ್ರಾಧಿಪತಿ. ಮಿಥುನ ರಾಶಿ ಬುಧಾಧಿಪತಿ. ಕರ್ಕ ರಾಶಿ ಚಂದ್ರಾಧಿಪತಿ. ಸಿಂಹ ರಾಶಿ ರವಿ ಅಧಿಪತಿ. ಕನ್ಯಾ ರಾಶಿ ಬುಧಾಧಿಪತಿ. ತುಲಾ ರಾಶಿ ಶುಕ್ರಾಧಿಪತಿ. ವೃಶ್ಚಿಕ ರಾಶಿ ಕುಜಾಧಿಪತಿ. ಧನಸ್ಸು ರಾಶಿ ಗುರು ಅಧಿಪತಿ. ಮಕರ ರಾಶಿ ಶನಿ ಅಧಿಪತಿ. ಕುಂಭ ರಾಶಿ ಇದಕ್ಕೂ ಶನಿ ಅಧಿಪತಿ. ಮೀನ ರಾಶಿ ಗುರು ಅಧಿಪತಿ. ರವಿ ಅಧಿಪತಿ ಇರೋದು ಒಂದೇ ರಾಶಿ ಬರ್ತಾರ? ಚಂದ್ರಾಧಿಪತಿ ಅನ್ನೋ ಒಂದೇ ರಾಶಿ ಅಲ್ಲ. ಅದ್ಯಾಕೆ? ಇವನು ತಂದೆ, ಇವಳು ತಾಯಿ. ಇನ್ನಿದ್ದಾವ್ರು ಗಂಡ ಹೆಂಡತಿ ಮಕ್ಕಳು. ಅಧಿಪತಿ ಜಾಸ್ತಿ ತಾನೆ ಅವ್ರಿಗೆ ಕೊಟ್ಟರು. ಕಾರ್ಯವ್ಯಾಪ್ತಿ ಬೇಕಾಗಿರೋದು ಅವ್ರು ತಾನೆ. ಅವ್ರ ಮದುವೆ ಆದ್ಮೇಲೆ ಅವ್ರು ನೋಡ್ಕೋತಾರೆ. ಕೂಡ ಇವ್ರದ್ದೇನು ಇವನು ತಾತ ಈ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಕೂತಿದ್ದಾನೆ, ಈ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಕೂತಿದ್ದಾನಲ್ಲ, ಇಲ್ಲಿ ಮತ್ತು ಇಲ್ಲಿ ಕೂತಿದ್ದಾನೆ, ಇಲ್ಲಿ ಮತ್ತು ಇಲ್ಲಿ ಕೂತಿದ್ದಾನೆ ಇವನು. ಇವರು ಜೀವಕಾರಕರು. ಹೇಳ್ತೀನಿ ಅಲ್ಲ ನಾನು ಈಗ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಬರೋಣ. ಕಲ್ಪುರುಷ ಕೂಡ್ಲಿಕ್ಕೆ ಬಂದಿದ್ದೀವಲ್ಲ, ಅರ್ಥ ಆಗಿಲ್ಲ. ಅರ್ಥ ಆಗಲಿ. ಇದು ಮೇಷರಾಶಿ. ಕಲ್ಪುರುಷ ಕೊಂಡಲ್ಲಿ ಹೇಳ್ಬಿಡ್ತೀನಿ ಮೊದಲು. ಮೇಷರಾಶಿ ಅನ್ನುವಂಥದ್ದು ನಿನ್ನ ತಲೆ, ಮನುಷ್ಯನ ತಲೆ. ವೃಷಭ ರಾಶಿ ಮುಖ, ಇದು ತಲೆ, ಇದು ಮುಖ, ಇದು ಕಂಠ. ಕಂಠ ಮತ್ತು ಕೈಗಳು. ಕೈಗಳು, ಕೈ ಮತ್ತು ಕಂಠ ಇದೆರಡೂ ಕೂಡ ಮಿಥುನ ರಾಶಿಯಲ್ಲಿ ಬರುತ್ತೆ. ಇನ್ನು ಕರ್ಕ ರಾಶಿ ಅಂತ ಕೇಳಿದ್ರೆ ಎದೆಯ ಭಾಗ, ಎದೆ. ಎದೆ ಅನ್ನುವಂಥದ್ದು ಏನಿದೆಯೋ ಇದು ಕರ್ಕ ರಾಶಿ. ಇನ್ನು ಸಿಂಹ ರಾಶಿ ಹೃದಯ. ಬನ್ನ ಆತ್ಮ ಎಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ.
ಅವನು ದುರ್ಬಲ ಆಗಿದ್ದ ಅಂದ್ರೆ ಏನಾಗುತ್ತೆ? ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಾದ್ಮೇಲೆ ಇವನ ಕಾರ್ಯವ್ಯಾಪ್ತಿ ಎಲ್ಲಿವರೆಗೂ ಬರುತ್ತೆ? ಹೃದಯ ಭಾಗದಿಂದ ಇವನ ಕಾರ್ಯವ್ಯಾಪ್ತಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಾಭಿಯವರೆಗೂ ಹೊಟ್ಟೆಯ ಭಾಗ ಅನ್ನತಕ್ಕಂಥದ್ದು ಇವನದು ಬರುತ್ತೆ. ನಾಭಿಯವರೆಗೂ ಹೊಟ್ಟೆಯ ಭಾಗ ಅಂದ್ರೆ ಹೊಟ್ಟೆ ಅನ್ನತಕ್ಕಂಥದ್ದು ಏನಿದೆಯೋ ಈ ಹೊಟ್ಟೆ ನೋವು ಬರುವಂತಹದ್ದು, ಹೃದಯದ ವೈಫಲ್ಯ ಅನ್ನತಕ್ಕಂಥದ್ದು ಬರುವಂತಹದ್ದು, ಇದೆಲ್ಲವೂ ಕೂಡ ರವಿ ಚೆನ್ನಾಗಿಲ್ಲ ಅಂದ್ರೆ ಬರುತ್ತೆ. ರವಿನೇ ಚೆನ್ನಾಗಿಲ್ಲ ಅಂತ ಕೇಳಿದ್ರೆ ನಿನ್ನ ದೇಹ ಹೆಂಗಿರುತ್ತೆ? ಆತ್ಮನಿಗೆ ರೋಗ ಬಂದ್ರೆ ದೇಹ ಏನಾಗ್ತಾನೆ? ತೇಜಸ್ವಿ. ಹೋಮ ಮಾಡು ಅಂತ ಹೇಳಿದ್ರು, ಹೋಮ ಮಾಡ್ಬೇಕಂದ್ರೆ ಏನ್ ಬೇಕು? ತುಪ್ಪ ಹಾಕು ಅಂತ ಹೇಳಿದ್ರು, ಹವಿಸ್ಸನ್ನ ಹಾಕು ಅಂತ ಹೇಳಿದ್ರು. ಆ ಕಟ್ಟಿಗೆ ತಗೊಂಡ್ಬಂದು ಹಾಕು ಅಂದ್ರೆ ಅದಾಗತ್ತೆ ಅಂದ್ರು, ಈ ಕಟ್ಟಿಗೆ ತಗೊಂಡ್ಬಂದು ಹಾಕು ಅಂದ್ರೆ ಇದಾಗತ್ತೆ ಅಂದ್ರು, ಅದ್ರ ಮೇಲೆ ತುಪ್ಪ ಸುರಿ ಅಂದ್ರು, ಬೆಂಕಿ ಹಚ್ಚಬೇಕಲ್ಲಪ್ಪ ನೀನು, ಅಗ್ನಿ ಬೇಕು ತಾನೆ? ಇವನು ಅಗ್ನಿ ತತ್ವ, ಇವನು ಇವನ ಮಗ. ಇವನು ಯಾವ ತತ್ವ? ಅಗ್ನಿ ತತ್ವ. ತಗೋತೀನಿ ಕಾಲು ಕೃಷಿಕೊಂಡಲೇ ಮುಗಿಸ್ಬಿಟ್ಟು ತಗೋತೀನಿ, ಮತ್ತೆ ಡೆಫಿನೇಷನ್ ಕೂಡ ಬರೆಸ್ತೀನಿ. ಇದೆ ಬುಕ್ ಇದೆ ಅದ್ರಲ್ಲಿ ಹಂಗೆ ಹೇಳಿರೋದು, ಬಟ್ ನಾನು ನಿನಗೆ ತಿಳಿಸ್ಬೇಕು ಅಂತ ಕೇಳಿದ್ರೆ ನಾನು ಹಿಂಗೆ ಹೇಳ್ಬೇಕು ಅಲ್ವಾ? ಓಕೆ. ಇಲ್ಲಿ ರವಿ ಅನ್ನತಕ್ಕಂಥದ್ದು ಏನಿದೆಯೋ ಹೃದಯ, ಮತ್ತೆ ನಾಭಿಯ ಮೇಲಿನ ಹೊಟ್ಟೆಯ ಭಾಗ ಅನ್ನುವಂಥದ್ದು ತಿಳಿದ್ಬರುತ್ತೆ. ಇನ್ನು ಇದು ಸೊಂಟದ ಭಾಗ. ಸೊಂಟ ಅದಾದ್ಮೇಲೆ ಏನಂತ ಕೇಳಿದ್ರೆ ಇಲ್ಲಿ ಶುಕ್ರ ಬಂದ ಅಂತ ಕೇಳಿದ್ರೆ ಇಲ್ಲಿ ನಾಭಿಯಿಂದ ಜನನೇಂದ್ರಿಯ ಭಾಗದವರೆಗೂ ಇವನ ಆಧಿಪತ್ಯ ಬರುತ್ತೆ. ನಾಭಿಯಿಂದ ಜನನೇಂದ್ರಿಯ ಭಾಗದವರೆಗೂ ಕೆಳ ಹೊಟ್ಟೆಯ ಭಾಗ ಅನ್ನತಕ್ಕಂಥದ್ದು ಏನು ಬರುತ್ತೆ, ಇವನ ಆಧಿಪತ್ಯದಲ್ಲಿ ಬರುತ್ತೆ. ಅದು ನಾಭಿಯ ಕೆಳಗಡೆ ಭಾಗ. ನಾಭಿಯ ಕೆಳಗಡೆ ಜನನೇಂದ್ರಿಯದವರೆಗೆ ನಾಭಿಯಿಂದ ಜನನೇಂದ್ರಿಯದವರೆಗೆ ಇವನು ಬಂದ. ಅದಾದ್ಮೇಲೆ ಮತ್ತೆ ಬಂದ ಯಾರು? ಜನನೇಂದ್ರಿಯ ಭಾಗ ಲಿಂಗ. ಜನನೇಂದ್ರಿಯ ಭಾಗ ಜನನೇಂದ್ರಿಯ ಭಾಗಕ್ಕೆ ಮತ್ತೆ ಕುಜಾಧಿಪತಿ ಆದ. ಇಲ್ಲಿ ಅಷ್ಟಮ ಸ್ಥಾನ ಅತ್ಯಂತ ದೊಡ್ಡ ಪೀಡಾಕಾರಕ. ಇವನು ಪೀಡಾಕಾರಕ ತಾನೆ, ತಲೆನೂ ಇವಂದೇ, ಪೀಡೆ ಕೊಡಬೇಕಾದವನು ಇವನು. ಅಷ್ಟಮ ಕಾರಕ, ಅವನು ಪೀಡಾ ಕೊಡೋ ಬುದ್ಧಿ ಅವನ ಹತ್ರ ಇದೇ ಇರುತ್ತೆ, ಕುಜನ ಹತ್ರ. ಅವನು ನೈಸರ್ಗಿಕ ಕಾರಕತ್ವ, ನೈಸರ್ಗಿಕ ಗುಣ ಅವನದು. ಅದು ಪೀಡಾಕಾರಕ. ಅವನು ಪೀಡಾ ಕೊಡಕ್ಕೆ ಬಂದಿದ್ದಾನೆ ಯಾರಿಗೆ? ತಂದೆಗೆ. ಇವಾಗ ಕೊಡ್ತಾ ಇದ್ದಾನೆ ಕಲಿಯುಗದಲ್ಲಿ, ಅದಕ್ಕೆ ನಾನು ಈ ಜ್ಯೋತಿಷ್ಯ ಹೇಳ್ತಾ ಇರೋದು. ತಂದೆ ಪೀಡ ಕೊಡಕ್ ಬಂದಿರೋನಲ್ಲ ಅವನು, ಅವನು ಪೀಡ ಕೊಡಕ್ ಬಂದಿರೋದು. ಕಳ್ಳನಿಗೆ ಕೊಡಕ್ ಹೋಗಿ ಬರ್ಬೇಕಾಗಿತ್ತು, ಡಿಫೆನ್ಸ್ ತಾನೆ ಅವನು. ಕಳ್ಳನ ಹಿಡ್ಕೊಂಡು ಬಂದು ಪೀಡೆ ಕೊಡು ಅಂತ ಕೇಳಿದ್ರೆ ಕಮಿಷನ್ ಕೂಡ ಅವನ ಜೊತೆಗೆ ಸೇರ್ಕೊಂಡು ಇವನು ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಹೆಂಡತಿ ಮಾತಿಗೆ ಹೆಂಡತಿನ ಸುಖವಾಗಿ ಇಡ್ಬೇಕು ಅಂತ ಕಮಿಷನ್ ತಗೊಂಡ್ಬಿಟ್ಟು ಇವನು ಇವ್ರ ಅಪ್ಪನಿಗೆ ಪೀಡೆ ಕೊಡ್ತಾ ಇದ್ದಾನೆ. ಇಲ್ಲಿ ಮಾವನ ಮಾತು ಕೇಳ್ಕೊಂಡು ಏನ್ ಮಾಡ್ತೀಯ ಅವನ, ಯಾಕೋ ಹಂಗಾದ ಗೊತ್ತಾಯ್ತಾ? ಧರ್ಮ ಕರ್ಮ ಮಾಡಕ್ ಹೋಯ್ತು ಅಂದ್ರೆ ಹಸು ಸಗಣಿ ತಿಂದಂತ ಅರ್ಥ. ಎಮ್ಮೆನು ಹಾಲು ಕೊಡತ್ತೆ ತಾನೆ, ಹಸುನು ಹಾಲು ಕೊಡತ್ತೆ. ಎಮ್ಮೆ ಸಗಣಿ ತಿಂದ್ರೆ ನೀನೇನು ಅನ್ಕೊಳಲ್ಲ, ಹೋಗಲಿ ಬಿಡು ಅಂತೀಯ, ಹಾಲು ಕುಡಿದೀಯ ನೀನು. ಬುದ್ಧಿವಂತ ಹಸುವಿನ ಹಾಲು ಕೊಡ್ದ, ಸಾಮಾನ್ಯ ಎಮ್ಮೆ ಹಾಲು ಕೊಡ್ದ. ಎಮ್ಮೆ ಸಗಣಿ ತಿಂದಿದೆ ಅಂದ್ರೆ ಅವನು ಸುಮ್ಮನಿದ್ದ. ಹಸು ಸಗಣಿ ತಿಂದ್ರೆ ಅವನಿದಾನಲ್ಲ, ಅವನು ಸುಮ್ಮನಿರಲ್ಲ, ಇವನು ಸುಮ್ಮನಿರ. ಸಾತ್ವಿಕಪ್ಪ ಹಸು ಧರ್ಮದ ಪಕ್ಷ, ಹಸು ಸಗಣಿ ತಿನ್ಬಾರ್ದು ತಾನೆ, ಮತ್ತೆ ತಪ್ಪು ತಾನೆ.
ಧರ್ಮ ಮಾಡಕ್ ಬಂದವನು ಕಂಡನ್ ಮಾತ್ಗೆ ಎಮ್ಮೆ ನೋಡ್ಕೊಂಡು ಸಗಣಿ ಯಾಕೆ ತಿನ್ಬೇಕಾಗಿತ್ತು? ಎಮ್ಮೆ ಕರ ಜೊತೆಲಿ ಬೆಳ್ಳತ್ತೆ ಹಸುವಿನ ಕರ ಆಕಳ ಕರನೂ ಸಗಣಿ ತಿಂದಿತ್ತಂತೆ ಹೇಳಿದ್ರಲ್ಲ ಗಾದೆ ಮಾತನ್ನು ವೇದ ನಿಂದ ಏನಾರು ಮಾಡ್ಕೋ ಗಾದೆ ಕರ ನಿಜ ಆಯ್ತು ತಾನೆ ಹೇಳಿದ್ರು ತಾನೆ ನೀನ್ ಕೇಳಿದ್ಯಾ ಅದಕ್ಕೆ ನೀನ್ ಯಾರು ಹೇಳಿದ್ರು ಸ್ವಾಮಿ ವಿವೇಕಾನಂದ್ರು ಹೇಳಿದ್ರು ಮೊದಲು ನೀನ್ ಯಾರು ಅಂತ ತಿಳ್ಕೊ ಅಂದ್ರು ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಮೊದಲು ನೀನ್ ಯಾರು ಅಂತ ತಿಳ್ಕೊ ಅಂತ ಹೇಳಿದ್ರು ಇವಾಗ ಸದ್ಗುರು ಹೇಳ್ತಾ ಇದ್ರು ನೀನ್ ಯಾರು ಅಂತ ತಿಳ್ಕೊ ಫಸ್ಟ್ ಇನ್ನರ್ ಇಂಜಿನಿಯರಿಂಗ್ ಮಾಡ್ತಾ ಇದಾರಲ್ಲ ಇನ್ನರ್ ಇಂಜಿನಿಯರಿಂಗ್ ಮಾಡಿದವನು ಗೊತ್ತಿದೆ ನಾನು ಯಾರು ಅಂತ ಔಟರ್ ಇಂಜಿನಿಯರಿಂಗ್ ಮಾಡಿದವಂಗೆ ಸುಮ್ಮನೆ ಅವ್ನು ಪೇಪರಲ್ಲಿ ಪ್ಲಾನ್ ಆಗ್ತಾ ಇದ್ದಾನೆ ಅವನೇನೋ ಒಂದಿಷ್ಟು ದುಡ್ಡು ಕೊಡ್ತಾನೆ ಅವ್ನು ತೊಗೊಂಬಂದು ತಿಂತಾ ಇದ್ದಾನೆ ಯಾರು ಇಂಜಿನಿಯರ್ ಅದರಲ್ಲಿ ಇಂಜಿನಿಯರ್ ಯಾರು ಇನ್ನರ್ ಇಂಜಿನಿಯರ್ ಮಾಡಿದವನು ಅವ್ರ ಅಪ್ಪನ ಮಾತು ಕೇಳಿದ್ದ ಅವ್ರ ಅಜ್ಜನ ಮಾತು ಕೇಳಿದ್ದ ಅನುಭವದಿಂದ ಹೇಳಿದ್ರು ಅವನು ಪಾರಾದ ಇವನು ಮಾವನ ಮಾತು ಕೇಳಕ್ಕೆ ಹೋಗಿದ್ದಾನೆ ಕಮಿಷನ್ ಏಜೆಂಟು ಭ್ರಷ್ಟಾಚಾರ ನಿರ್ಮೂಲನೆ ಅಪ್ಪ ಭ್ರಷ್ಟಾಚಾರ ನಿರ್ಮೂಲನೆ ಮಾಡು ಮಾಡ್ತೀಯ ತಾತನ ಮೇಲೆ ಸ್ಟ್ರೈಕ್ ಮಾಡೋದು ನೀನು ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಪ್ಪನ ಮೂಲೆ ಮಾಡು ನೀನು ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಇಂಥ ಹೆಸರಲ್ಲಿ ಆಸ್ತಿ ಮಾಡು ನೀನು ಪೌರುಷ ತೋರಿಸು ಅಂತ ತೋರಿಸು ನೀನು ಪೌರುಷ ಎಲ್ಲಿದೆ ಮಾತಾಡ್ತಾ ಇದ್ದಾರಲ್ಲ ಇರಲಿ ಮನುಷ್ಯನ ತಲೆ ಭಾಗಕ್ಕೆ ಬರ್ತಾ ಇದ್ದೀವಿ ಕಾಲಪುರುಷ ಕುಂಡಲಿ ನೋಡೋಣ ನಮ್ಮ ಬಗ್ಗೆನ ಸ್ವಲ್ಪ ತಿಳ್ಕೊಂಡು ನಮ್ಮ ಯೋಗ್ಯತೆ ನೀನು ಮಾತಾಡ್ತಾ ಇರೋದಿಲ್ಲ ಕಂಡಾವ್ರ ಯೋಗ್ಯತೆ ಬಗ್ಗೆ ಅಲ್ಲ ನಮ್ಮ ಒಳಗೆ ಏನಿದೆ ಇಷ್ಟೊತ್ತು ಕಂಡವ್ರು ಮಾತಾಡಿದೀವಲ್ಲ ಹೊರಗಿನ ಹೊರಗಿದ್ದವರಾದ್ರ ಅವ್ರು ನಮ್ಮನ್ನು ಬಿಟ್ಟು ಹೊರಗಿದ್ದವರಾದ್ರ ಅವ್ರು ಇಷ್ಟೊತ್ತು ಮಾತಾಡಿದ್ದು ಇಲ್ಲಿದೆಯಲ್ಲ ಹೊಲಸು ಅದೇ ಹೊಲಸ್ತಾನೆ ಅದು ಅಲ್ಲಿ ಹುಟ್ಟಿದೆ ಆ ಭೂಮಿ ಇದು ಇಲ್ಲಿ ಹುಟ್ಟಿದೆ ಇದು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅದು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅದು ಪರಿಸರದಲ್ಲಿ ಇಷ್ಟೆಲ್ಲ ನಮ್ಮ ಕಾಟ ಕೊಡೋರು ಇಲ್ಲಿ ಇರ್ತಾರೆ ಅಂತ ಕೇಳಿದ್ರೆ ಆ ಬುದ್ಧಿ ಇಲ್ಲಿರುತ್ತಲ್ಲ ಅದು ಜಾತಕ ಕುಂಡಲಿ ನಾವು ತಿಂದ ಸಗಣಿ ತಿಂದದಕ್ಕೆ ತಾನೆ ಅವನ ಬೆನ್ನು ಹತ್ತಿರೋದು ನಾವೇನು ತಿಂತಾ ಇದ್ದೀವಿ ಅಂತ ನೀವೇ ತಿಳ್ಕೊಳ್ಳೋದು ಇದು ಕಾಲ ಪುರುಷ ಕುಂಡಲಿ ಕಾಲ ನದಿಯಿಂದ ಬಿಟ್ಟಿದ್ದಾನಲ್ಲ ಅವನು ಶಿವ ಈಸ್ ಅ ಡಿಸ್ಟ್ರಾಯರ್ ಹಸು ತಿಂದಿದ್ದಕ್ಕೆ ಬೇಜಾರಾಗ್ತಾ ಇದ್ದೀವಿ ನಾವು ತಿಂದಿದ್ದು ಹಸು ತಿಂದಿದ್ರೆ ಬೇಜಾರು ಮಾಡ್ಕೋತಾ ಇದ್ದೀರಿ ನೀವು ಯಾಕಂದ್ರೆ ಪಾಪ ನಿಮ್ಗೆ ಹಸು ಕಂಡಿದೆ ನೀವು ತಾನೇ ಸಗಣಿ ತಿಂದದಕ್ಕೆ ಅಲ್ಲಿ ಹಂಗಾಗಿರೋದು ಸಗಣಿ ತಿಂದವ್ರು ಯಾರು ನಾವು ತಿಂದದ್ದೆಲ್ಲ ಮರ್ತಿದ್ದೀವಿ ಹಸು ತಿಂದ್ರೆ ಆಗ್ತಾ ಇಲ್ಲ ನಮಗೆ ನಾವು ತಿನ್ನೋದು ಬಿಡ್ಬೇಕು ತಾನೇನೆ ಇರೋ ಬರೋದೆಲ್ಲ ನಾವೇ ತಿಂದು ಅದ್ರ ಮುಂದೆ ಸಗಣಿ ಹಾಕಿದ ಮೇಲೆ ಹಸು ಇನ್ನೇನು ತಿನ್ನುತ್ತೆ ಸಾತ್ವಿಕ ತಾನೇ ಅದು ಹಸು ಇರೋ ಬರೋದೆಲ್ಲ ಯಾಕರಿಸಿ ನಾವೇ ತಿಂದು ಬಿಟ್ಟಿದ್ದೀವಿ ಅದ್ರ ಮುಂದೆ ಸಗಣಿ ಹಾಕಿದ್ದೀವಿ ಅದು ಇನ್ನೇನು ಬದುಕೊಳ್ಳೋಕೆ ಎಮ್ಮೆ ಕರ ಜೊತೆಲಿ ಸೇರ್ಕೊಂಡು ಹಸುವಿನ ಕರನ ಸಗಣಿ ತಿಂತಾ ಇದೆ ಅದಕ್ಕೆ ಹೆಂಗೆ ಬದುಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಾತ್ವಿಕನಿಗೆ ಅದಕ್ಕಾಗಿ ಅದನ್ನು ನೋಡಿ ಮಾತಾಡೋದು ನಾವು ಓ ಹಸುವಿನ ಕರ ಸಗಣಿ ತಿಂದು ಬಿಟ್ಟಿದೆ ಇನ್ನು ಮೇಲೆ ಅದ್ರ ಹಾಲು ಯಾರು ಕುಡಿಬಾರದು ಸಗಣಿ ತಿಂದವ್ರು ಯಾರಪ್ಪ ಇದು ನಮ್ಮ ಜನ್ಮ ನಮ್ಮ ಯೋಗ್ಯತೆ ಇರಲಿ ಜನನೇಂದ್ರಿಯ ಭಾಗ ಆಯಿತು ಜನನೇಂದ್ರಿಯ ಭಾಗ ಆದಮೇಲೆ ಇದು ತೊಡೆಗಳು ಧನಸ್ಸು ರಾಶಿ ತೊಡೆಗಳು ಮಕರ ರಾಶಿ ಇದೆಯಲ್ಲ ಇದು ಮೊಣಕಾಲು ಮೊಣಕಾಲು ಇದು ಮಕರ ರಾಶಿ ಮೊಣಕಾಲು ಕುಂಭ ರಾಶಿ ಕನಕಾಲು ಅಂದ್ರೆ ಮೊಣಕಾಲಿನಿಂದ ಕೆಳಗಡೆ ಪಾದದವರೆಗೂ ಬರುವಂತ ಪಾರ್ಟ್ ಏನಿಗೆ ಬರುತ್ತೆ ಇದು ಕನಕಾಲು ಅಂತ ಕರೀತಾರೆ ಇದನ್ನ ಕನಕಾಲು ಇನ್ನು ಗುರು ಬರ್ತಾನಲ್ಲ ಲಾಸ್ಟ್ ಕೊನೆಯ ಭಾಗದಲ್ಲಿ ಇವನು ಪಾದಗಳು ಪಾದಗಳಿಗೆ ಅಧಿಪತಿ ಬೇಸ್ಮೆಂಟ್ ಬೇಸ್ಮೆಂಟ್ ನೀನ್ ಯಾತ್ರ ಮೇಲೆ ನಿಂತಿದ್ಯ ಮತ್ ನೀನ್ ಎಷ್ಟು ದಿಮಾಗ್ ತೋರಿಸ್ತಾ ಇದ್ಯಾ ಕೆಡೋಗ್ ಬರಲ್ವಾ ಮತ್ ಯಾಕೆ ಸುಮ್ಮನಿದ್ದಾನ ಅವನು ಹುಟ್ಟಿಸಿದ್ದಾನಲ್ಲ ಆ ಕರ್ಮಕ್ಕೆ ಸುಮ್ಮನಿದ್ದಾನೆ ಜಡ್ಜ್ ಮೇಲೆ ಸ್ಟ್ರೈಕ್ ಮಾಡ್ತೀಯ ನೀನು ಕೆಡೋಗ್ ಬರಲ್ಲ ನೀನ
ಮತ್ ಯಾಕ ಸುಮ್ಮನೆ ಇದ್ದಾನೆ? ಸೃಷ್ಟಿ ಹಾಳಾಗಬಾರದು ಅಂತ ಸುಮ್ಮನೆ ಇದ್ದಾನೆ. ಕೆಡೋದು ಜಾಸ್ತಿ ಹೊತ್ತಲ್ಲ, ಅವನು ಹುಟ್ಟಿಸಿದ ಮೇಲೆ ಇದೆಲ್ಲ ಹುಟ್ಟಿರೋದು. ಅವನೇ ಪರಮಾತ್ಮ. ಈಗೇನಾಗಿದೆ ಅಂತ ಕೇಳಿದ್ರೆ, ನೀನು ರಾಹುಲ್ ನೋಡ್ಕೊಂಡು ಸುಮ್ಮನೆ ಇದ್ದಾನೆ, ನೀನು ಶಗಣಿ ತಿನ್ನಕ್ಕೆ ಆಡ್ತಾ ಇದೀಯ, ಅವನು ಶಗಣಿ ತಿನ್ನಕ್ಕೆ ಆಡ್ತಾ ಇದ್ದಾನೆ. ಶಗಣಿ ಎಷ್ಟು ತಿಂತಾರೆ ತಿನ್ಲಿರು, ಕೊನೆ ನನ್ನ ಹತ್ರ ಬರ್ತಾರೆ ಅಂದಿರ್ತಾನೆ. ಹಾಳಾಗಿ ಹೋಗಿರ್ತಾರೆ ಇವ್ರು ಹತ್ತಿ ಬಿತ್ಕೊಂಡು, ಆವಾಗ ನೋವಾಗುತ್ತೆ. ಆದರೂ ಸುಮ್ಮನೆ ಇರಬೇಕು. ಸುಮ್ಮನೆ ಇರಲಿಲ್ಲ ಅಂದ್ರೆ ಏನಾಗುತ್ತೆ? ಸೃಷ್ಟಿ ವಿನಾಶ ಆಗುತ್ತೆ. ಲಯಕರ್ತ ತಾನೇ ಅವನು. ಈಗ ಒಂದು ಮಾಹಿತಿ ಕೊಡ್ತೀನಿ ಫಸ್ಟು. ಇದನ್ನು ಮಾಹಿತಿ ಆಮೇಲೆ ಕೊಡ್ಬೇಕಾಗಿರೋದು, ತುಂಬ ದೊಡ್ಡದು ಇದು ಮಾಹಿತಿ. ಇವಾಗ ಮೊದಲನೇ ಹೇಳ್ಕೊಡೋಣ ಇರಲಿ, ಅದ್ರ ಬಗ್ಗೆ ತುಂಬ ಮಾಹಿತಿ, ದೊಡ್ಡ ಮಾಹಿತಿ. ಯಾಕೆ ಹಿಂಗಾಗಿದೆ ಅದು ಅಂತ ಹೇಳ್ತೀನಿ ನಾನು. ಇಲ್ಲಿ ಬ್ರಹ್ಮ ಎಲ್ಲಿದ್ದಾನೆ, ವಿಷ್ಣು ಎಲ್ಲಿದ್ದಾನೆ, ಶಿವ ಎಲ್ಲಿದ್ದಾನೆ, ಮತ್ತು ಅವ್ರು ಯಾಕೆ ಹಂಗೆ ಅಂತ ನಾವು ಇಲ್ಲಿ ತೋರಿಸ್ಬೇಕಾಗಿದೆ. ದೇವ್ರನ್ನ ತೋರಿಸ್ಬೇಕಲ್ಲಪ್ಪ ನಾವು. ಸಮಾಜಕ್ಕೆ ಆಯಿತು, ಪೌರಾಣಿಕ ತೋರಿಸ್ಬೇಕಲ್ಲ. ದೇವ್ರನ್ನ ಬರುತ್ತೆ, ಅದಕ್ಕೆ ಇವರಿಬ್ಬರನ್ನ ಇಟ್ಕೊಂಡ್ರೆ ತಾನೆ ಬರುತ್ತೆ. ಸಾಮಾಜಿಕ ಆದಮೇಲೆ ಪೌರಾಣಿಕನು ಬಂದಿರುತ್ತೆ. ಇದು ಏನಂತ ಕೇಳಿದ್ರೆ, ಕಾಲಪುರುಷ ಕುಂಡಲಿ ಅನ್ನುವಂಥದ್ದು. ಈ ಕಾಲಪುರುಷ ಕುಂಡಲಿಯಲ್ಲಿ ನಮಗೆ ಅಧಿಪತ್ಯಗಳು ಅನ್ನತಕ್ಕಂಥದ್ದು ಇದೆ. ಇಲ್ಲಿ ಅಧಿಪತ್ಯಗಳು, ಇದರಲ್ಲಿ ಮತ್ತೆ ನಾವು ಏನು ತಿಳ್ಕೊಬೇಕಾಗತ್ತೆ? ಅಧಿಪತ್ಯ ನಾನಿಲ್ಲಿ ತೋರಿಸಿದ್ದೀನಿ. ಅಧಿಪತ್ಯಗಳಲ್ಲಿ ಅವರವ್ರ ಜವಾಬ್ದಾರಿಗಳು ಏನು ಅಂತ ತೋರಿಸ್ಬೇಕಾಗತ್ತೆ. ಅವರವ್ರ ಜವಾಬ್ದಾರಿ ಅದು, ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ನಾನು. ಅವರವ್ರ ಜವಾಬ್ದಾರಿಗಳ ಬಗ್ಗೆ, ಜವಾಬ್ದಾರಿಯನ್ನು ಮಾರತರೆ ಕಲಿಬಾರ್ತಾನೆ. ಸಂಭವಾಮಿ ಯುಗೇ ಯುಗೇ ಬರ್ತಾನೆ ಅವನು. ಕೃಷ್ಣ ಬರಲಿಲ್ಲ, ರಾಮ ಬಂದಿದ್ದ, ಅದಕ್ಕೇನು ಅನುಭವಿಸೋಕ್ಕಾಗಲಿಲ್ಲ. ಅವನು ಸಾತ್ವಿಕನಾಗಿದ್ದ. ಯಾರವನು? ಅವನು ವಿಷ್ಣುನೇ. ಆದರೆ ಅವನು ಸಾತ್ವಿಕನಾಗಿದ್ದ ಯಾಕಂತ ಕೇಳಿದ್ರೆ, ದೇವಗಣ ಸಂಜಾತ. ದೇವಗಣ ಸಂಜಾತ ಅವನು, ಸ್ವಾತಿ ನಕ್ಷತ್ರ ತುಲಾರಾಶಿ. ಹಾಗಿದ್ರೆ ಅವನ ಹತ್ರ ಏನು ದುರ್ಬುದ್ಧಿ ಇರಲಿಲ್ಲೋ? ಮಾಯಾವಿ, ರಾಹು ನಕ್ಷತ್ರದಲ್ಲಿರತಕ್ಕಂತಹ ದೇವಗಣ ಅದು ಮಾಯಾವಿ. ಅವನು ತನ್ನ ಮಾಯಾಜಾಲದಿಂದ ಏನು ಮಾಡಿದ ಅಂತ ಕೇಳಿದ್ರೆ, ಸಾತ್ವಿಕ ರೂಪದಲ್ಲಿ, ಹಸುವಿನ ರೂಪದಲ್ಲಿ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಬಳಸಿದ. ಅವನು ದೇವರಾದ, ಆದರೆ ಅವನಿಗೆ ಯಾವ ಸುಖ ಸಿಗಲಿಲ್ಲ. ಯಾವ ಸುಖ ಸಿಕ್ತ ಅವನಿಗೆ? ಇದ್ದೇನು ತಿನ್ನು ಕಂಡವ್ರ ಮಾತು ಕೇಳಿ ಅವನು ಕಾಡಿಗಟ್ಟಿ ಬಂದ. ಅವನ ಮಕ್ಕಳು ಕಾಡಿನಲ್ಲಿ ಹುಟ್ಟಿದ್ವು. ಅವನ್ಯಾರೋ ಪುಣ್ಯಾತ್ಮ ಅಲ್ಲಿ ಕೂತಿದ್ದ, ಅದೇ ಮೊದಲಿನ ಕಳ್ಳ. ಮೊದಲಿನ ಕಳ್ಳ ತಿಳ್ಕೊಂಬಂದು ಗುಂತಿದ್ದ ನಾನು. ಅವನ ಆಶ್ರಮದಲ್ಲಿ ಇವನು ತೊಗೊಂಡು ಹೋಗಿಬಿಟ್ಟು ಬಂದ ಪಾಪ ತಮ್ಮ ಅನ್ನೋ ನಿಮ್ಮ ಮಾತು ಕೇಳಿಕೊಂಡ. ಮಹರ್ಷಿ ವಾಲ್ಮೀಕಿ ಆಶ್ರಮದಲ್ಲಿ ತೊಗೊಂಡು ಹೋಗಿಬಿಟ್ಟು ಬಂದ. ಇವನು ಸಮೀಪ ಅಲ್ಲಿ ಹೇಳ್ಬಿಟ್ಟು ಬಂದಿದ್ರೆ ಏನಾರು ಮಾತಾಡ್ತಾನೆ ಅಂತ ಸುಮ್ಮನೆ ಬಿಟ್ಟು ಬಂದ. ಅವನು ಹೆಂಡತಿನೇ ಅಲ್ಲಿದ್ದು ತಿರುಗಿ ಕರ್ಕೊಂಬರಕ್ಕೆ ಹೋದಾಗ ಭೂಮಿಪಾಲ ಆದಳು. ಯಾಕಂದ್ರೆ ಭೂಮಿ ಪುತ್ರಿ ತಾನೆ ಅವಳು, ಸೀತೆ ಅವಳೇ ತಾನೆ ದೇಹ. ಆತ್ಮನೆಲ್ಲಿದ್ದಾನೆ ತೋರಿಸ್ತೀನಿ, ಆತ್ಮನೆಲ್ಲಿದ್ದಾನೆ ತೋರಿಸ್ತೀನಿ. ದೇಹ ತಾನೆ ಅವಳು, ದೇಹ ಅನ್ನತಕ್ಕಂಥದ್ದು ಸೀತೆ. ದೇಹ ಅನ್ನತಕ್ಕಂಥದ್ದು ಸೀತೆ, ಆತ್ಮ ಅನ್ನತಕ್ಕಂಥದ್ದು ರಾಮ. ಒಳಗಿದ್ದಾನಲ್ಲ ಹೃದಯ, ಅವನು ಆತ್ಮ. ಹನುಮ ಇದ್ದಾನಲ್ಲ ಇಲ್ಲಿ, ಅವನೇನು ಕೆಲಸ? ವಾಯುಪುತ್ರ ಅವನು. ನಿನಗೆ ಆಮ್ಲಜನಕವನ್ನು ತೊಗೊಂಡೋಗಿ ಕೊಡ್ತಾ ಇರೋದು ಅವನು, ನಿನಗೋಸ್ಕರ ಅಲ್ಲ, ಅವನ ರಾಮನಿಗಾಗಿ. ಯಾರಿಂದ ಬದುಕಿದೀಯಾ ನೀನು? ಕೃತಜ್ಞತೆ ಸಲ್ಸೋಕ್ಕಾಗಲ್ಲ ನಿನಗೆ. ನೀನೇನು ತಿಳ್ಕೊಂಡಿದ್ದೀಯ? ನಾನೇ ಎಲ್ಲ ಮಾಡಿರೋದು, ನಾನು ಮೂಗು ಮುಚ್ಚಿಕೊಂಡ್ರೆ ಬದುಕು ತೋಳು ನೋಡೋಣ. ತೋರ್ಸು, ಎಲ್ಲ ನೀನೇ ಮಾಡಿರೋದು ತಾನೆ. ಮೂಗು ಮುಚ್ಕೋ, ಬಾಯಿ ಮುಚ್ಕೋ, ಬದುಕಿ ತೋರಿಸು ನೋಡೋಣ. ತಾಕತ್ತಿದ್ರೆ ತಲೆ ಇದೆ ತಾನೆ ನಿನಗೆ, ಬಳಸ್ಕೋ ನೋಡೋಣ. ನೀನು ಹೇಳ್ತಾ ಇದೀಯ ಎಲ್ಲ ನಾನೇ ಮಾಡಿದ್ದು ಅಂತ, ದೇವರಿಲ್ಲ ನೀನು ತಾನೇ ಬುದ್ಧ ಅಂತ ತೋರಿಸು. ಏನು ಬದುಕಿದೆ ನೀನು? ಅರಿವಿನ ಪ್ರಜ್ಞೆ ಇದೆಯಾ? ಇದೆಯಾ ಅರಿವಿನ ಪ್ರಜ್ಞೆ? ಅದಕ್ಕೆ ಹಸು ಹಸುವಿನ ಥರನೇ ಇರಬೇಕು. ಎಮ್ಮೆ ಎಮ್ಮೆ ಥರ ಇದ್ಕೊಳ್ಳಿ. ಎಮ್ಮೆನೂ ಹಾಲು ಕೊಡುತ್ತೆ, ಹಸುವಿನ ಹಸುವೂ ಹಾಲು ಕೊಡುತ್ತೆ,
ಹಸುವಿನ ಹಾಲು ತೆಳ್ಳಗಿರ್ತವೆ, ಎಮ್ಮೆ ಹಾಲು ದಟ್ಟ ಆಯ್ತು. ಈಗ ನೀನು ಪಾಕೆಟ್ ಹಾಲು ಕುಡಿತಾ ಇದ್ದೆ, ನಿನ್ಗೇನು ಗೊತ್ತ ಅದ್ರ ಬೆಲೆ? ಅವನು ಹಸುವಿನ ಹಾಲು ಹಾಕಿದಾನೆ, ಎಮ್ಮೆ ಹಾಲು ಹಾಕಿದಾನೆ, ಕುರಿ ಹಾಲು ಮಿಕ್ಸ್ ಮಾಡಿದಾನೆ. ಅದರಲ್ಲಿರೋ ಪ್ಯಾಟ್ ತಗೊಂಡು ನಿನಗೆ ಅವನು ಚಟ್ಟ ಹೋದ ಚಟ್ಟನೂ ಅವನೇ ತಗೊಂಡಿದ್ದಾನೆ. ಮತ್ತೆ ನಿನಗೆ ಮಾರೋದಕ್ಕೆ ನಿನಗೆ ಅದಕ್ಕೆ ನೀರು ಕುಡಿಸ್ತಾ ಇದ್ದಲ್ಲ, ನಿನಗೇನು ಗೊತ್ತು ಅದ್ರ ಮಹತ್ವ? ಏನು ಗೊತ್ತಿದೆ ಇಲ್ಲಿ? ನೀನು ಏನು ತಿಂದಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಅಂತ ಬೆಳಕ್ಕೆ ನಿನ್ನೇನು ನಿನ್ನ ಏನು ಕೇಳಿದ್ರೆ ಏನು ಬರುತ್ತೆ ನಿನ್ನ ಹತ್ರ? ಇದು ನಮ್ಮ ಕರ್ಮ, ಇದು ಇದು ಕರ್ಮದ ಕಾಂಡ, ಇದು ಕಾಲಪುರುಷ. ನೀನು ಇಲ್ಲಿ ಬದುಕ್ತಾ ಇದ್ದೆ. ಅವನೊಬ್ಬ ಸುಳ್ಳಂದ, ಇವನೊಬ್ಬ ಸತ್ಯ ಅಂದ. ಸತ್ಯ ಇದೆಯೋ ಸುಳ್ಳಿದೆಯೋ ನಿನ್ನ ತೀರ್ಮಾನ ಮಾಡ್ಕೊಂಡು ಹೋಗ ಕರ್ಮದ ಕಾಂಡದಲ್ಲಿ. ಧರ್ಮದ ಪಕ್ಷದಲ್ಲಿ ದೇವರ ಬಂದಿದ್ದ ಅವನು, ದೇವರ ಸಂಜಾತ ರಾಮ. ಅದಾದ ಮೇಲೆ ದ್ವಾಪರದಲ್ಲಿ ಯಾರು ಬಂದ? ಕೃಷ್ಣ. ಮನುಷ್ಯಗಳ ಸಂಜಾತ ಇವನು, ದೇವರ ಸಂಜಾತ ರಾಮ. ನಿನ್ನ ರಾಮ ದೇವಗಣ ಸಂಜಾತ. ಆದರೂ ರಾಹುವಿನ ಬುದ್ಧಿ ಇತ್ತು ಅವನಿಗೆ, ಪರಾಕ್ರಮಶಾಲಿ. ಆ ಬುದ್ಧಿಯನ್ನು ಬಳಸಿಕೊಂಡು ಇವನು ದೇವಗಣ ಸಂಜಾತನಾಗಿರೋದ್ರಿಂದ ಸಾತ್ವಿಕತೆಯಿಂದ ಬದುಕಿದ. ತನ್ನ ಹೆಂಡತಿ ಹತ್ರ ಅಷ್ಟೇ ಹೋಗಿದ್ದ ಅವನು, ಅದ್ರ ಹತ್ರನೂ ನೆಟ್ಟಗೆ ಹೋಗೋಕ್ಕಾಗಲಿಲ್ಲ ಅವನಿಗೆ. ಅದ್ರ ಹತ್ರ ನೆಟ್ಟಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ, ಯಾಕಂತ ಕೇಳಿದ್ರೆ ಅದಕ್ಕೆ ಕೆಲಸ ಜಾಸ್ತಿ ಇತ್ತು. ಕಾಡಲ್ಲಿ ಸುತ್ತಾಡ್ತು 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 ಇಡೀ ಜೀವನ ಕಾಡಲ್ಲಿ ಸುತ್ತಾಡ್ತು. ಮನೆಗೆ ಬಂದಮೇಲೆ ಎಂತೆ ಎಲ್ಲ ಬಿಟ್ಟೋಯ್ತು. ರಾಜ ಸಿಕ್ಕಾದ್ಮೇಲೆ ಸ್ವಲ್ಪ ದಿನಕ್ಕೆ ಸತ್ತೋಯ್ತು ಆತ್ಮ. ಏನಾಯ್ತು? ದೇಹ ಸತ್ತೋಯ್ತು, ಕರ್ತವ್ಯ ಮುಗಿತ ಅಲ್ಲಿಗೆ, ಯುಗಾಂತ್ಯ ಆಯ್ತು. ಆತ್ಮ ಸತ್ತೋಯ್ತಾ? ಇವನು ಬಂದ ಕೃಷ್ಣನಾಗಿ, ಯಾಕೆ ಇವನಿಗೆ ಆಸೆ ಇಲ್ವ? ಅವನೇ ತಾನೇ ನೀನು ಅದೇ ರಾಮಕೃಷ್ಣನಾಗಿ ಬಂದ ಅಂತ ಹೇಳಿಲ್ಲ ನಿಮಗೆ? ಯಾಕೆ ಬಂದ? ಅವನಿಗೊಂದು ಆಸೆ ಇದೆ, ಅದಕ್ಕೆ ಬಂದಿದ್ದಾನೆ. ಇಲ್ಲಿ ಮಾಡಿದೆಯಲ್ಲ, ನೀನು ತೋರಿಸಿದ್ದೆ, ಅದಕ್ಕೆ ಅವನು ತೋರ್ಸಕ್ಕೆ ಬಂದಿದ್ದಾನೆ. ಅಲ್ಲಿ ಹುಟ್ಟೋಗಿ ಯಾರ ಮಗ ಆಗಿ ಹುಟ್ಟಿದ? ರಾಕ್ಷಸಿಯ ಮಗನಾಗಿ ಹುಟ್ಟಿದ. ಎಲ್ಲ ತಾನು ಹುಟ್ಟಿರೋದು ಅವನು. ಕೌಸ ಯಾರು? ದೇಶವದೆ ದೇವಕಿ. ಯಶೋಧೆ ಕೃಷ್ಣನನ್ನ ಬೆಳೆಸಿದ್ಲು. ದೇವಕಿ ಯಾರು? ಕಂಸನ ತಂಗಿ. ಮತ್ತಿನ್ನೇನು ದೇವರಾಗಿತ್ತು? ರಾಕ್ಷಸ ತಾನೆ. ರಾಕ್ಷಸಿಯ ಮಗನಾಗಿ ಜನಿಸಿದ, ಲೋಕೋದ್ಧಾರ ಮಾಡೋದಕ್ಕೆ. ಮಾಡದ ಹೆಂಗೆ? ಕಪಟ ನಾಟಕ ಸೂತ್ರಧಾರಿ, ಗುಣ ಹೆಚ್ಚಾಗಿತ್ತು ಅವನಿಗೆ. ವಶೀಕರಣ, ಹೀ ಇಸ್ ದ ಫಸ್ಟ್ ಹಿಪ್ನೋಟೈಸರ್. ಹಿಪ್ನೋಟೈಸ್ ಗೊತ್ತಿತ್ತು ಅವನಿಗೆ. ಮಸಾಲೆ ಅರಿಯಕ್ಕೆ ಬಂದಿದ್ದ ಅವನು, ಇಲ್ಲಿ ಅರ್ದಿದ್ರಲ್ಲ ಎಲ್ಲರೂ ಸೇರ್ಕೊಂಡು ಅವನಿಗೆ, ಅದಕ್ಕೆ ಅವನು ಅರಿಯಕ್ಕೆ ಬಂದಿದ್ದ. ಹೇಳ್ದ ಅಸಂಭವ ನೀವು ಈಗ ಹೇಳಿಲ್ಲ ಅವನು, ಕಾಲ ಕಾಲಕ್ಕೆ ಬರ್ತೀನಿ ಅಂತ ಹೇಳ್ದ ಅವನು. ನೀನು ಏನು ಮಾಡ್ತೀಯೋ ಅದನ್ನೇ ನಿನಗೆ ತೋರ್ಸಕ್ಕೆ ಬರ್ತೀನಿ ಅಂತ ಹೇಳ. ಅವನು ಹೋಗಕ್ಕೆ ಮುಂಚೆ ಅವನಿಗೂ ಹೇಳ್ದ, ಅವನ ಮಗನೇ ಹೇಳ್ದ. 16,000 ಜನ ಹೇಳ್ರಿ ಅವನಿಗೆ ಅಂತ ಹೇಳಿದ್ರು. ಎಲ್ಲೇ ಹೋಗಿದ್ರೆ ಯಾರು ಎತ್ಕೊಂಡು ಹೋಗಿದ್ರೆ ಅವ್ನು ಬಿಡಿಸ್ಕೊಂಡು ಬಂದು ಇಟ್ಕೊಂಡ. ಇವ್ರ ಮನೇಲಿ ಇವ್ರು ಗಂಡುಗಳು ಕರ್ಕೊಳ್ಳಲಿಲ್ಲ, ಪಾಪ ಹೆಂಡತಿ. ನಾ ಯಾವನ ಎತ್ಕೊಂಡು ಹೋಗಕ್ಕೆ ಹೋಗಿದ್ನಲ್ಲ, ಆವಾಗ ಇವ್ರು ಪೌರುಷ ತೋರಿಸಿ ಕರ್ಕೊಂಬರೋಷ್ಟು ಯೋಗ್ಯತೆ ಇವ್ರಿಗೆ ಇರಲಿಲ್ಲ. ಅವನು ಕರ್ಕೊಂಬಂದ ಮೇಲೆ ಅವನು ಏನೇನು ಮಾಡಿದಾನೋ ಯಾರಿಗೆ ಗೊತ್ತು? ನಿನ್ನ ನಾವು ಇಟ್ಕೊಳ್ಳಲ್ಲ ಹೋಗು ಅಂತ ಹೇಳಿದ್ರು. ಇದು ಪೌರುಷ ಅಂತಾರೆ, ಅದಕ್ಕೆ ಅವನು ಹೆಂಡ್ರ ಆದ್ರ. ಅವರು ಇವ್ರು ಹೆಂಡ್ರ ಬಿಡಿಸ್ಕೊಂಬಿಡಕ್ಕೆ ಬೇಕಾಗಿದ್ದ ಅವನು. ಇವ್ರೇನು ಬಿಡಿಸ್ಕೊಂಬ, ಪಾಪ ಅಳ್ತಾ ಇದ್ರು ಹೆಂಡ್ರ ಬಿಡಿಸ್ಕೊಂಬ ಅಂತೇಳಿ. ಬಿಡಿಸಿಕೊಂಡು ಬಂದ್ಮೇಲೆ ಅವಳ ದೇಹದ ಮೇಲೆ ಇವರಿಗೆ ಸಂಶಯ, ಕರ್ಕೊಂಡೋದಾನ ರಾಕ್ಷಸ ಅಲ್ಲ ಮಾಡ್ಕೊಂಡು ಕಳಿಸಿದ್ದಾನೆ ಅಂತ ಇವ್ರು ವಾಪಸ್ ಕಳಿಸಿರೋದು, ಕಿತ್ತೋಗಿರೋದು. ಇದು ತಾನೇ ನಡೀತಾ ಇರೋದು. ಅದಕ್ಕೆ ನೀನು ನನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡಕ್ ಹೋಗು ಅಂತ ಅವನು. ಯಾವನ್ ಕೇಳಿದ್ರೆ ನನ್ನ ಹೆಸರು ಹೇಳು, ಯಾಕಂತ ಕೇಳಿದ್ರೆ ಖಾಲಿ ಇದ್ದಾಳೆ ಅಂದ್ರೆ ಬಾಗಿಲು ಬಡಿತಾರೆ ಇವರು, ಮನೆ ಕರ್ಕೊಂಬರಕ್ ತಯಾರಿಲ್ಲ. ಇದಾರ ಲವ್ ಮಾಡ್ತಾರಲ್ಲ, ನೋಡಿದ್ಯಲ್ಲ ಲವ್ ಮಾಡ್ತಾರೆ, ಖಾಲಿ ಇದ್ದವಳು ಲವ್ ಮಾಡ್ತಾರೆ, ಗಂಡ ಸತ್ತವ ಮನೆ ಬಾಗಿಲು ಬಡಿತಾರೆ, ಮನೆ ಕರ್ಕೊಂಡು ಹೋಗು ಅಂದ್ರೆ ಕಾಲು ಕೇಳ್ತಾರೆ. ಅಲ್ಲಿಂದ ಚಪಲ ಇದೆ, ತಾಕತ್ತಿಲ್ಲ, ಎಲ್ಲ ಬೇಕಾಗಿದೆ, ಬೇಕಾಗಿದೆ ಅಂತ ಹೇಳ್ಕೊಳಕ್ ತಯಾರಿಲ್ಲ, ಕದ್ದು ಜೀವನ ಮಾಡ್ತಾ ಇರೋದು. ಯಾವನು ಕಿತ್ತೋಗಿಲ್ಲ ನೋಡ್ತಾನೆ ಕರಿಯಬೇಕಾಗುತ್ತೆ.
ಅವನ ಜೊತೆ ಅವನ ಜೊತೆ ಜೀವಂತಾನ ಸೇರ್ಕೊಂಡು ಸುಖವಂತ ಅವನ ಜೊತೆ ಜೀವಂತಾನ ಸೇರ್ಕೊಂಡು ಬುದ್ಧಿವಂತ ಇಲ್ಲಿ ಇದಕ್ಕೆ ಅನ್ಸಿತ್ತು ಹಾಳಾಗಿ ಹೋಯ್ತು ಅಂತ ಇದು ಬರೀ ಕಂಡವ್ರ ಚಾಕರಿ ಮಾಡಿದ್ದಾಯ್ತು ಅದಕ್ಕೆ ಇವನು ಚೆನ್ನಾಗಿದ್ದ ಜಾತಕದಲ್ಲಿ ಅಂತಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಇವನು ಕಂಪ್ಲೇಂಟ್ ಮಾಡ್ತಾನೆ ಯಾರಿಗೆ ಇವನು ಕಂಪ್ಲೇಂಟ್ ಮಾಡಿದ ಮೇಲೆ ಪ್ರಾರಂಭ ಆಗುತ್ತೆ ನಿನ್ನ ನ್ಯಾಯಾಂಗ ನ್ಯಾಯಾಂಗ ಪ್ರಾರಂಭ ಆಗುತ್ತೆ ಯಾವಾಗ ಇವನು ಹೋಗಿ ಇವನು ಸಿಡಿದೆದ್ದು ಇವನ ಮೇಲೆ ಕಂಪ್ಲೇಂಟ್ ಮಾಡ್ತಾನೋ ಆಗ ತಾನೆ ಸ್ಟಾರ್ಟ್ ಆಗುತ್ತೆ ಇನ್ನು ನಿನ್ನ ನ್ಯಾಯಾಂಗ ಸರಿ ಶನಿ ಜಾತಕದಲ್ಲಿ ಶನಿ ಚೆನ್ನಾಗಿರ್ತಾನೆ ಕರೆಕ್ಟ್ ಆಗಿ ಕೆಲಸ ಮಾಡಿರ್ತಾನೆ ಇವನು ಇವನ ಕೂಡ ಸಂಬಳ ಸರಿಯಾಗಿ ಕೆಲಸ ಕೊಡ್ಲಿಲ್ಲ ನೀನು ಅಂತ ಕೇಳಿದ್ರೆ ಇವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ ಸಿಡಿದು ಹೋಗಿ ಅವನಿಗೆ ಕಂಪ್ಲೇಂಟ್ ಮಾಡ್ತಾನೆ ಅದರಲ್ಲಿ ಹೋಗ್ಬೇಕಾಗಿದ್ದು ಎಲ್ಲಿದೆ ಮತ್ತೆ ಇವನು ಚೆನ್ನಾಗಿದ್ದ ಅಂತ ಕೇಳಿದ್ರೆ ಇವನು ಕೂಡ ಲಾಭ ಬದುಕೊಂಡ ಶನಿ ಕರ್ಮಕಾರಕ ತಾನೆ ಇವನು ಕ್ರಿಮಿನಲ್ ಲಾಯರ್ ಅಪೋಸಿಷನ್ ಪಾರ್ಟಿ ಅವನ ಹತ್ರ ದುಡ್ಡು ಕಿತ್ಕೊಂಡು ಅವ್ನ ಏನ್ ಮಾಡ್ತಾನೆ ಮಾಡಿರ್ತೀವಿ ನಾ ಇರ್ತೀನಿ ನೀ ಏನು ಎದ್ಕೊಳಕ್ ಹೋಗ್ಬೇಡ ಅಂತ ಹೇಳ್ದ ನಾನು ಅಂತಾನೆ ಆದ್ರೂ ಈ ಪಾಪಿ ನ್ಯಾಯ ಸಿಗೋದು ತುಂಬಾ ಕಷ್ಟ ಅವನಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗಲ್ವಲ್ಲ ಇವನ ಹತ್ರ ಅಧಿಕಾರ ಇಲ್ಲ ಡಾಕ್ಯುಮೆಂಟ್ಸ್ ಒದಗಿಸ್ಕೊಡಕ್ಕಾಗಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಸುತ್ತಾಡೋಕ್ಕಾಗಲ್ಲ ಇವನು ಅದ್ರ ಜೊತೆಲೆ ಬೆನ್ನತ್ತಿದ್ರೆ ಇವನು ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರೆ ಎಲ್ಲಿಗೆ ಹೋಗೋದು ಅವನು ಅದಕ್ಕೆ ಏನು ಮಾಡಿರ್ತಾನೆ ಅಂತ ಕೇಳಿದ್ರೆ ಶನಿ ಪ್ಲಸ್ ಗುರು ಯಾರು ಜಾತಕದಲ್ಲಿ ಚೆನ್ನಾಗಿರ್ತಾರೋ ಅವ್ರು ಜಡ್ಜ್ ಆಗ್ತಾರೆ ಧರ್ಮ ಅಧಿಪತಿ ಪ್ಲಸ್ ಕರ್ಮಾಧಿಪತಿ ಇಸ್ ಈಕ್ವಲ್ ಟು ನ್ಯಾಯಾಂಗ ಅವನಿಗೆ ಎರಡು ಗುಣಗಳಿರುತ್ತೆ ಇರುತ್ತೆ ಅವನು ಆದರೂ ಇವತ್ತಿನ ದಿನ ಮೇಲುಗೈ ಸಾಧಿಸ್ತಾ ಇದ್ದಾರೆ ಅಧಿಕಾರ ಇವತ್ತು ಇದೆಯಲ್ಲ ಇವನನ್ನೇ ದಾರಿ ತಪ್ಪಿಸಿಬಿಡ್ತಾರೆ ಇವನನ್ನು ದಾರಿ ತಪ್ಪಿಸಿಬಿಡ್ತಾರೆ ಇವನನ್ನು ದಾರಿ ತಪ್ಪಿಸ್ಬಿಡ್ತಾರೆ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ಅದಕ್ಕೆ ಯಾರು ಬರ್ಬೇಕಾಗಿದೆ ಇಲ್ಲಿ ಕಲಿ ಅವನೇನಾಗ್ಬೇಕು ಏನಾಗ್ಬೇಕು ಅವನು ಇಲ್ಲಿ ದೇವಗಣ ಸಂಜಾತನಾಗಿ ರಾಮನಾಗಿ ಹುಟ್ಟಿದ ಇಲ್ಲಿ ಮನುಷ್ಯಗಣ ಸಂಜಾತನಾಗಿ ಕೃಷ್ಣನಾಗಿ ಹುಟ್ಟಿದ ಇನ್ನೇನಾಗಿ ಹುಟ್ಟಬೇಕು ಅವನು ಮುಳ್ಳನ್ನ ಮುಳ್ಳಿನಿಂದಾನೆ ತೆಗಿಬೇಕಂತೆ ಅದಕ್ಕೆ ಅವನು ರಾಕ್ಷಸ ಗಣ ಸಂಜಾತನೆ ಆಗ್ಬೇಕು ಯಾರ ಮಗ ಅವನು ಡಿಸ್ಟ್ರಾಯರ್ ಅವನೇ ಶಿವಾಂಶ ಸಂಭೂತನಾಗಿ ಬರ್ಬೇಕು ಕೆಟ್ಟದ್ದೇ ಅವ್ರ ಬುದ್ಧಿ ರಾಕ್ಷಸನಿಗೆ ರಾಕ್ಷಸನ ಅಪ್ಪ ಆಗಿ ಬರ್ಬೇಕು ಅವನು ಸರಿ ಸಮಾನ ಅಲ್ಲ ಅವರ ಅಪ್ಪ ಅವಾಗ ತಾನೇ ಸರಿಯಾಗೋದು ಅದು ಅಲ್ಲಿವರೆಗೂ ಅದೇ ಹಂಗೆ ಸರಿ ಆಗುತ್ತೆ ಸರಿ ಆಗ್ಬಿಡ್ತಾನೆ ಅವನು ಬಿಡಲ್ಲ ಅದಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಮಾಡು ಮಾಡು ಆಗುತ್ತಾ ಇವ ನಡೀತಾ ಇರೋ ರಾಜಕೀಯ ಸ್ಥಿತಿಗತಿಗಳನ್ನು ಕೂಡ ಹೇಳ್ತೀನಿ ನಾನು ಎಷ್ಟು ನಿಮಿಷ ಆಯ್ತು ಟೈಮ್ ಎಷ್ಟು ಇವತ್ತು ಕಾಲಪುರುಷ ಕುಂಡಲಿ ಬಗ್ಗೆ ತಿಳ್ಕೊಂಡಿದೆ ಇನ್ನು ಕಾಲಪುರುಷ ಕುಂಡಲಿಯಲ್ಲಿ ದೇಹದ ಅಂಗಗಳು ಅನ್ನತಕ್ಕಂಥದ್ದು ಏನು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗೆ ಅದರ ಅಧಿಪತ್ಯಗಳು ಹೇಗಿರುತ್ತೆ ಅಗ್ನಿ ತತ್ವ ಪೃಥ್ವಿ ತತ್ವ ವಾಯು ತತ್ವ ಜಲತತ್ವ ಹಾಗೆ ಅದಕ್ಕೆ ಇನ್ನೇನೇನೋ ಅಧಿಪತ್ಯಗಳು ಬರುತ್ತೆ ಗ್ರಹಗಳಿಗೆ ಸ್ವತಂತ್ರ ಕಾರಕತ್ವ ಅನ್ನುವಂಥದ್ದು ಏನಿರುತ್ತೆ ಅದೆಲ್ಲ ತಿಳ್ಕೋಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಇದೆಲ್ಲವನ್ನು ಮುಂದಿನ ಪಾಠದಲ್ಲಿ ಹಾಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ ನಾನು ಹೇಳ್ಕೊಡ್ತಾ ಇರೋವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನಾನು ಕೊಡ್ತಕ್ಕಂಥ ಮಾಹಿತಿಗಳನ್ನು ಒಂದು ನಿಜ ಸ್ವರೂಪ ಅನ್ನತಕ್ಕಂಥದ್ದು ಏನಿದೆಯೋ ಅದನ್ನು ನೀವು ತಗೊಂಡು ಅದನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಸಾರ್ಥಕತೆಯನ್ನು ಕಂಡುಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳು ಕಂಡರೆ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡಿ ಯಾವತ್ತೂ ಕೂಡ ಧರ್ಮದ ಪಕ್ಷದಲ್ಲೇ ಇರಬೇಕು ಕರ್ಮದ ಪಕ್ಷ ಕರ್ಮದ ಪಕ್ಷದಲ್ಲೇ ಇರಬೇಕು ಧರ್ಮನ ನೋಡಿ ಅಸೂಯೆ ಪಟ್ಟುಕೊಂಡು ಕರ್ಮ ಹಾಳಾಗಲ್ಲ ಯಾಕಂತ ಕೇಳಿದ್ರೆ ಕರ್ಮ ಯಾವತ್ತಿದ್ರೂ ಕರ್ಮದಲ್ಲೇ ಇರುತ್ತೆ
ಆದರೆ ಧರ್ಮ ಇದೆಯಲ್ಲ ಅದು ಅದನ್ನು ನೋಡಿ ಮಾಡಕ್ಕೆ ಹೋಗಬಾರದು. ಹಾಗಾಗಿ ಧರ್ಮ ಉಳಿಯಲ್ಲ ಅಂತ ಹೇಳ್ತಾ ಧರ್ಮವನ್ನು ಉಳಿಸಿ ನೀವು ಬದುಕೋತೀರಿ, ಧರ್ಮ ಉಳಿಸಲಿಲ್ಲ ಅಂತ ಕೇಳಿದ್ರೆ ನಿಮ್ಮ ಬದುಕು ಕಂಡಾಪಾಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.